ಸಾಯಿರ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು, ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಒಂದು ಈ ಒಂದು ಎಪಿಸೋಡ್ ಇದು. ಇವತ್ತಿನ ಆಧುನಿಕ ಕಂಪ್ಯೂಟರ್ ಯುಗದಲ್ಲಿ ಸಣ್ಣ ಮಕ್ಕಳು 10ನೇ ವರ್ಷದ ವಯಸ್ಸಿನಿಂದ ಹಿಡಿದು 100 ವರ್ಷದವರೆಗೂ ಕೂಡ ಈ ಮಂಡಿ ನೋವು, ಕೈ ನೋವು, ಬೆರಳು ನೋವು, ಸೊಂಟ ನೋವು, ಭುಜ ಮೊಣಕೈ ನೋವು ಅಂತ ಸಿಕ್ಕಾಪಟ್ಟೆ ಜನ ಈ ಆರ್ಥೋಪೆಟಿಕ್ ಹತ್ರ ಹೋಗಿ ಭಾಳಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಭಾಳಷ್ಟು ಸ್ಟೀರಾಯ್ಡ್ಸು, ಆ್ಯಂಟಿಬಯೋಟಿಕ್ಸ್ನ ತೊಗೋತಾ ಇದ್ದಾರೆ ಟ್ಯಾಬ್ಲೆಟ್ಸ್ ಮುಖಾಂತರ. ಇವತ್ತು ನಾನು ಹೇಳುವಂಥ ಸಬ್ಜೆಕ್ಟ್ ಏನಪ್ಪ ಅಂದರೆ ಆರ್ಥೋರಾಟಿಸ್ ಅಂತೇಳಿ. ಆರ್ಥೋರಾಟಿಸ್ ಅಂದರೆ ಸಂಧಿವಾತ ಅಂತ ಕರೀತಾರೆ, ಆಮವಾತ ಅಂತ ಕರೀತಾರೆ. ಆರ್ಥೋರಾಟಿಸ್ ಅನ್ನೋ ಕಾಯಿಲೆ ಇವಾಗ ಭಾಳಷ್ಟು ಜನಕ್ಕೆ ಬರ್ತಾ ಇದೆ. ಅದು ಏನು, ಯಾವ ಕಾರಣ ಅಂತ ಗೊತ್ತಾಗ್ತಿಲ್ಲ. ನಾವು ಗ್ಯಾಸಲ್ಲಿ ಅಡುಗೆ ಮಾಡಿ ತಿಂತೀವಿ, ಅದರಿಂದ ಬರ್ಬೋದು. ಗ್ಲೀಸರಲ್ಲಿ ಆನ್ ಮಾಡಿ ಸ್ನಾನ ಮಾಡ್ತೀವಿ, ನೀರನ್ನ ಗ್ಲೀಸರಲ್ಲಿ ಕಾಯಿಸ್ಕೊಂಡು ಸ್ನಾನ ಮಾಡ್ತೀವಿ, ಅದರಿಂದ ಬರ್ಬೋದು. ಅಡಿಕ್ಷನ್, ಸ್ಕ್ರೀನ್ ಅಡಿಕ್ಷನ್ಸು, ಕಂಟಿನ್ಯೂಸಾಗಿ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಕಂಪ್ಯೂಟರ್ ನೋಡೋದ್ರಿಂದ ಕೂಡ ಆರ್ಥರೈಟಿಸ್ ಕಾಯಿಲೆ ಬರ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಒಂದು ಇಂಡೈಜೆಷನ್, ಸರಿಯಾಗಿ ಡೈಜೆಷನ್ ಆಗ್ತಿಲ್ಲ. ಬಾಡಿನಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಪ್ರೊಡಕ್ಷನ್ ಮಾಡ್ಕೋತಾ ಇದ್ವಿ ನಾವು. ಯೂರಿಕ್ ಆ್ಯಸಿಡು ಒಂದು ಪಾಯ್ಸನ್ನು, ಯೂರಿಕ್ ಆ್ಯಸಿಡು ವೇಸ್ಟ್ ಪ್ರಾಡಕ್ಟ್, ಅದು ನಮ್ಮ ಶರೀರದಲ್ಲಿ ಇರಬಾರ್ದು. ಅದು ಫ್ಲೆಶ್ ಆಗಬೇಕು, ಹೊರಗೆ ಹಾಕ್ಬೇಕು ನಾವು, ಆಗ್ತಿಲ್ಲ. ಅತಿಯಾಗಿ ಈ ಆಲೂಗಡ್ಡೆ ತಿನ್ನೋದು, ಈ ಪಿಜ್ಜಾ ಬರ್ಗರ್ ಅಂತೇಳಿ ಡೈಜೆಷನ್ನೇ ಆಗೋದಿಲ್ಲ. ಕೆಲವು ಪಿಜ್ಜಾ ಮತ್ತು ಬರ್ಗರ್ ತಿಂದರೆ ವಾರಗಟ್ಟಲೆ ಡೈಜೆಷನ್ ಆಗೋಲ್ಲ. ಯಾರೋ ಒಬ್ರು ಹೇಳ್ತಿದ್ದ, ಒಂದ್ಸಲ ಪಿಜ್ಜಾ ತಿಂದರೆ 3 ದಿನ ಅವ್ನು ಊಟನೇ ಮಾಡಲ್ವಂತೆ. ಅದಕ್ಕೆ ಅರ್ಥ ಡೈಜೆಷನ್ ಆಗ್ತಿಲ್ಲ ಸರಿಯಾಗಿ ಅಂತೇಳಿ. ಈ ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು, ಅತಿಯಾದ ಸಕ್ಕರೆ ಯೂಸ್ ಮಾಡೋದು, ಶುಗರ್, ಉಪ್ಪಿನ ಅಂಶ ಜಾಸ್ತಿ ಆದಾಗ, ಆಲೂಗೆಡ್ಡೆ ಪದಾರ್ಥ, ಎಣ್ಣೆಲಿ ಕದ್ದಿರೋ ಪದಾರ್ಥಗಳು ಜಾಸ್ತಿ ತಿಂತೋರಿಂದ ಇವತ್ತು ಆರ್ಥೋರಾಟಿಸ್ ಅನ್ನೋ ಕಾಯಿಲೆ ಜಾಸ್ತಿ ಆಗ್ತಿದೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ. ಮೂಳೆಯನ್ನು ನೋವು, ಬೆರಳುಗಳಿಗೆ ನೋಡಿ ಬೆಂಡ್ ಮಾಡೋಕ್ಕಾಗಲ್ಲ, ರಿಸ್ಟಿಂಗ್ ಮಾಡೋಕ್ಕಾಗಲ್ಲ, ಹಿಂಗೆ ಮೊಳಕೆಯನ್ನು ಹಿಂಗೆ ಮಾಡೋಕ್ಕಾಗಲ್ಲ, ಈ ರೀತಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಮೇಲೆಲ್ಲ ಎತ್ತಕ್ಕಾಗಲ್ಲ, ಈ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಶೋಲ್ಡರ್ಸ್ ಫ್ರೀಸ್ ಆಗಿಬಿಡುತ್ತೆ, ಮೊಳಕೆ ಫ್ರೀಸ್ ಆಗಿಬಿಡ್ತದೆ, ರಿಸ್ಟು ಮತ್ತು ಡಿವಿಯೇಷನ್ ಹಿಂಗೆಲ್ಲ ಆಗ್ತದೆ, ಹಿಂಗೆಲ್ಲ ಬರ್ತದೆ ಕೈಗಳಲ್ಲಿ, ಹೀಗೆಲ್ಲ ಹೋಗ್ತಾ ಇದೆ. ಹೀಗೆ ಈ ಡಿವಿಯೇಷನ್ ಹಿಂಗೆ ಎಲ್ಲ ಡೊಂಕ, ಕಾಲು, ಕಾಲು ಬೆರಳು, ಮೊಣಕಾಲು, ಮಂಡಿ ನೋವು, ಮತ್ತು ಸೊಂಟ, ಪಕ್ಕೆ ಎಳೆತ. ಆರ್ಥೋರಾಟಿಸ್ ಅನ್ನೋದು ಯಾವ ಏಜ್ಗೆ ಯಾವಾಗ ಬೇಕಾದ್ರೆ ಬರ್ಬೋದು ಅಂತ ಹೇಳಿದೆ. ಅದರ ಸರಿಯಾದ ಕಾಸು ಏನು, ಮೂಲ ಕಾರಣ ಏನು, ಈ ಜಾಯಿಂಟ್ ಇನ್ಫ್ಲಮೇಷನ್, ಜಾಯಿಂಟ್ಸಲ್ಲಿ ಉರಿ, ಉರಿ, ಊತ ಮತ್ತು ಬಾಧೆ, ಈ ಮೂರು ಇದ್ದರೆ ಅದಕ್ಕೆ ಆರ್ಥೋರಾಟಿಸ್ ಅಂತಾರೆ. ಊತ ಇರಬೇಕು, ಉರಿ ಇರಬೇಕು, ಇನ್ಫ್ಲಮೇಷನ್ ಅಂದರೆ ಉರಿ, ಸ್ವೆಲ್ಲಿಂಗ್ ಅಂದ್ರೇನು ಊತ, ಮತ್ತು ಪೇಯ್ನ್, ಬೆಂಡ್ ಮಾಡೋಕ್ಕಾಗಲ್ಲ, ಇದಕ್ಕೆ ಆರ್ಥೋರಾಟಿಸ್ ಅಂತ. ನಮ್ಮ ಶರೀರದಲ್ಲಿ ಯೂರಿಕ್ ಆ್ಯಸಿಡ್ಡು ರಕ್ತದ ಜೊತೆ ಸೇರಿಕೊಂಡು ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆಯೋ ಅಲ್ಲೋಗಿ ಸ್ಟ್ರಕ್ ಆಗಿಬಿಡ್ತದೆ ಆ ಯೂರಿಕ್ ಆ್ಯಸಿಡ್ಡು. ಆ ಯೂರಿಯಾ, ಯೂರಿಯಾ ಯೂರಿನಲ್ಲಿ ಹೊಟ್ಟೋಗ್ಬೇಕು, ಆದರೆ ಯೂರಿನಲ್ಲಿ ಹೋಗಲ್ಲ ಯೂರಿಯಾ. ಆ ಯೂರಿಯಾ ನಮ್ಮ ಬಾಡಿಲಿ ಉಳ್ಕೊಂಬಿಟ್ಟು ರಕ್ತದ ಜೊತೆ ಸೇರಿಕೊಂಡು ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆಯೋ ನೋಡಿ, ಇಲ್ಲೆಲ್ಲ ಜಾಯಿಂಟ್ಸ್, ಇದೆಲ್ಲ ಜಾಯಿಂಟ್ಸ್, ಇದು ಜಾಯಿಂಟ್ಸ್, ಇಲ್ಲಿ ಜಾಯಿಂಟ್ಸ್, ಮಂಡಿ ಜಾಯಿಂಟು, ಆ ಸಂಧಿಗಳೆಲ್ಲ ಕೂತ್ಕೊಬಿಡೋದಕ್ಕೆ ಸಂಧಿವಾತ ಅಂತಾರೆ. ಅದೊಂಥರ ಬಿಳಿ ಕಲರು, ಸಣ್ಣ ಸಣ್ಣಕ್ಕೆ ಉಪ್ಪಿನ ಅಂಶ, ಉಪ್ಪು, ಸಾಲ್ಟ್ ಪೌಡ್ರಲ್ಲು ಆ ಥರ ಕ್ರಿಸ್ಟಲ್ಸಲ್ಲಿ ಬ್ಲಾಕ್ ಆಗಿಬಿಡ್ತದೆ ಆ ಜಾಯಿಂಟ್ಸ್ ಹತ್ರ. ಆ ಜಾಯಿಂಟ್ಸ್ ಹತ್ರ ಇನ್ಫ್ಲಮೇಷನ್ನು, ಸ್ವೆಲ್ಲಿಂಗು, ಪೇಯ್ನು, ಇನ್ಫ್ಲಮೇಷನ್ನು, ಸ್ವೆಲ್ಲಿಂಗು, ಪೇಯ್ನು, ಈ ಮೂರು ಇತ್ತು ಅಂದರೆ ಆರ್ಥೋರಾಟಿಸ್ ಅಂತ ಹೇಳಿ ಅಂತ ಹೇಳ್ತದೆ. ಹೀಗೆ ಈ ಒಂದು ದೋಷ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಭಾಳಷ್ಟು ಜನ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಸ್ಟೀರಾಯ್ಡ್ಸ್ ಬರ್ಕೊಡ್ತಾರೆ ಬೇಗ ಅದು ಹೋಗ್ಲಿ ಅಂತ. ಸ್ಟೀರಾಯ್ಡ್ಸ್ ತೊಗೊಂಡಷ್ಟು ಹಾರ್ಟಿಗೆ ತೊಂದರೆ, ಕಿಡ್ನಿಗೆ ತೊಂದರೆ ಆಗುತ್ತೆ. ಆ್ಯಂಟಿಬಯೋಟಿಕ್ಸ್ ಕೂಡ ಕೊಡ್ತಾರೆ ಕೆಲವು ಟೈಮು ಸ್ಟೀರಾಯ್ಡ್ಸ್ ಬದಲು. ಅದು ತೊಗೊಂಡ್ರೆ ಬಿ ಪಿ, ಗ್ಯಾಸ್ಟ್ರಿಟೆಕ್ಸು, ಈವನ್ ಶುಗರ್ ಬರೋದು ಉಂಟು. ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ನಾವು ನೋಡ್ತಾ ಇದ್ದೀವಿ. ಇದು ಬರಲಿಕ್ಕೆ ಕಾರಣ ಇನ್ಫೆಕ್ಷನ್ಸ್ ಆಗಿದೆ ಬಾಡಿನಲ್ಲಿ. ಕಾಸ್ ಹೇಳ್ತೀನಿ ಇವಾಗ, ಇನ್ಫೆಕ್ಷನ್ಸ್ ಆಗಿರ್ಬೋದು. ತಂದೆಗೋ ತಾಯಿಗೋ ಇತ್ತಂದರೆ ಸಂಧಿವಾತ, ಆರ್ಥರೈಟಿಸ್ ಮಕ್ಕಳು ಮೊಮ್ಮಕ್ಕಳಿಗೂ ಬರ್ತದೆ ಜೆನೆಟಿಕ್ಸಲ್ಲಿ.
ಆಮೇಲೆ ಏನಾದರೂ ಇಂಜುರಿ ಆಗಿದೆ, ಆಕ್ಸಿಡೆಂಟ್ ಆಗಿ ಇಂಜುರಿ ಆಗಿದ್ದರೆ, ಆಮೇಲೆ ಸಿಕ್ಕಾಬಟ್ಟೆ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದ್ರೆ, ಲ್ಯಾಕ್ ಆಫ್ ಸ್ಲೀಪಿಂಗ್ ತುಂಬ ನಿದ್ದೆನೇ ಮಾಡೋದಿಲ್ಲ ಅಂದಾಗೆ ಯೂರಿಕ್ ಆ್ಯಸಿಡ್ ಬಾಡಿ ಪ್ರೊಡ್ಯೂಸ್ ಆಗಿಬಿಡ್ತದೆ. ಯೂರಿಕ್ ಆ್ಯಸಿಡು ಯಾವಾಗ ಜಾಸ್ತಿ ಆಯಿತು, ಮನುಷ್ಯನಿಗೆ ಎದ್ದೋಡೋಡೋಕ್ಕಾಗಲ್ಲ, ಒಂದು ಪೆನ್ ಇಟ್ಕೊಳೋಕ್ಕಾಗಲ್ಲ, ಲೋಟ ಇಟ್ಕೊಳೋಕ್ಕಾಗಲ್ಲ, ಒಂದು ತಟ್ಟೆ ಇಟ್ಕೊಳೋಕ್ಕಾಗಲ್ಲ, ಸರಿಯಾಗಿ ನಡೆಯೋಕ್ಕಾಗಲ್ಲ, ಕೆಳಗೆ ಕೂರೋಕ್ಕಾಗಲ್ಲ, ಒಬ್ಬರಿಗೆ ಹಿಡ್ಕೊಂಡು ಎದ್ದೋಳಿಸ್ಬೇಕು, ಕೂರಿಸ್ಬೇಕು. ರೊಮಟೆಡ್ ಆರ್ಥರೈಟಿಸ್, ರೊಮಟೆಡ್ ಆರ್ ಎ ಅಂತಾರೆ, ರೊಮಟೆಡ್ ಆರ್ಥರೈಟಿಸ್, ಇದೆಲ್ಲ ಬರಲಿಕ್ಕೆ ನಿದ್ದೆ ಚೆನ್ನಾಗಿ ಮಾಡಬೇಕು, ಡೈಜೆಷನ್ ಚೆನ್ನಾಗಿರಬೇಕು. ಲಿವರಲ್ಲಿ ಎಸ್ ಜಿ ಒ ಟಿ ಎಸ್ ಜಿ ಪಿ ಟಿ ಅಂತ ಟೆಸ್ಟ್ ಮಾಡಿಸ್ತಾರೆ, ಅದು ನೋಡಿದ್ರೆ ಗೊತ್ತಾಗುತ್ತೆ ಲಿವರ್ ಸರಿಯಾಗಿದೆಯಾ ಅಂತ. ಹೆಚ್ಚಿಗೆ ಬರೋದು ಲಿವರಿಂದ, ಇದು ಲಿವರಿಂದ ಬರೋದು. ಅದರಿಂದ ಪಿತ್ತಕೋಶ ಭಾಳ ಚೆನ್ನಾಗಿರಬೇಕು, ನಮ್ಮ ಲಿವರ್ ಹೆಚ್ಚಿಗೆ ಅದು ನಮ್ಮ ಫಿಲ್ಟರ್ ಮಾಡೋ ಥರ ಇರಬೇಕು. ಅತಿಯಾಗಿ ಮಾಂಸ ತಿನ್ನೋದ್ರಿಂದ, ಅತಿಯಾಗಿ ಕುಡಿಯೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ, ಡ್ರಗ್ಸ್ ತೊಗೊಳೋದ್ರಿಂದ ಆರ್ಥರೈಟಿಸ್ ಬರ್ತಾ ಇದೆ 30 ವರ್ಷ ಆದಮೇಲೆ. 30-35 ವರ್ಷದವರೆಗೂ ತುಂಬ ಕುಡಿತಾರೆ, ಸೇರ್ತಾರೆ, ಡ್ರಗ್ಸ್ ತೊಗೊಳ್ತಾರೆ. 30 ದಾಟಿದ ತಕ್ಷಣ ಅವ್ರಿಗೆ ಮಂಡಿ ಚಿಪ್ಪು ನೋವು ಸವಿತಾ ಹೋಗುತ್ತೆ, ಮತ್ತು ಕಾಲು ಪಾದ ಹಿಂಬಡಿ ನೋವು, ಕಾಲು ಬೆರಳು ಅಲ್ಲಾಡ್ಸೋಕ್ಕಾಗಲ್ಲ, ಪಾದಲ್ಲ ಊದ್ಕೊಳ್ಳುತ್ತೆ. ಯಾವಾಗ ಪಾದಲ್ಲ ಊದ್ಕೊಳ್ಳೋಕೆ ಶುರುವಾಗುತ್ತೆ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ. ಇದೆಲ್ಲ ಗಮನಕ್ಕೆ ತೊಗೋಬೇಕು ನಾವು. ನಾವು ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಆರೋಗ್ಯವಾಗಿರಬೇಕು ಅಂತಂದರೆ ನಮ್ಮ ಆಚಾರ ವಿಚಾರ ಮತ್ತು ಊಟದ ಶೈಲಿ, ನಮ್ಮ ನಡವಳಿಕೆ ಚೆನ್ನಾಗಿರಬೇಕು. ತುಂಬ ನಿದ್ದೆನೇ ಮಾಡ್ತಾ ಇಲ್ಲ ಅಂತಂದರೆ ಆರ್ಥರೈಟಿಸ್ ಮುಂದೆ ಬರುತ್ತೆ ಅಂತ, ಅದು ಕಟ್ಟಿಟ್ಟ ಬುತ್ತಿ ಅದು. ಅದಕ್ಕೆ ರಾತ್ರಿ 12 ಗಂಟೆ ಆದರೂ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಲ್ಯಾಪ್ಟಾಪ್ ನೋಡ್ತಾ ಇರೋದು, ಎಷ್ಟು ಸ್ಟ್ರೈನ್ ಆಗುತ್ತೋ ರೆಟಿನಾಗೆ, ಅವಾಗೇನಾಗುತ್ತೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಫಾರ್ಮ್ ಆಗುತ್ತೆ. ಅದಕ್ಕೆ ಡಾಕ್ಟ್ರು ಬ್ಲಡ್ ಚೆಕಪ್ ಮಾಡ್ಬೇಕಾದ್ರೆ ಲಿವರ್ ಟೆಸ್ಟ್ ಮಾಡಿಸ್ತಾರೆ, ಯಾರಿಗೆ ಈ ರೋಗ ಇದೆಯೋ ಆರ್ಥರೈಟಿಸ್ ಅವ್ರಿಗೆ, ಎಸ್ ಜಿ ಒ ಟಿ ಎಸ್ ಜಿ ಪಿ ಟಿ, ಬ್ಲಡ್ಡಲ್ಲಿ ಎಷ್ಟು ಯೂರಿಯಾ ಇದೆ, ಆರ್ ಎಚ್ ಫ್ಯಾಕ್ಟ್ರ್ ಎಷ್ಟಿದೆ ಅಂತ ನೋಡ್ತಾರೆ. ಇದು ಒಂದ್ಸಲ ಬಂತು ಅಂದರೆ ಲೈಫ್ ಲಾಂಗ್ ತೊಗೋಬೇಕಿದು ಔಷಧಿ, ಇಲ್ಲದೇ ಮಂಡಿ ನೋವು ಹೋಗಲ್ಲ, ಮತ್ತು ಮಂಡಿ ಜಾಯಿಂಟ್ಸ್ ಎಲ್ಲ ಸೌದೋಗಿ ಪುಡಿಪುಡಿ ಆಗಿಬಿಡ್ತದೆ, ಆ ಪುಡಿಪುಡಿ ಆಗ್ತದೆ ಆಸ್ಟಿಯೋ ಆರ್ಥರೈಟಿಸ್ ಅಂತಾರೆ. ಜಾಯಿಂಟ್ಸಲ್ಲೆಲ್ಲ ಏನಾಗುತ್ತೆ, ಮಂಡಿನಲ್ಲಿ, ಹಿಪ್ಸಲ್ಲಿ, ಸೊಂಟದಲ್ಲಿ, ಜಾಯಿಂಟ್ಸಲ್ಲೆಲ್ಲ ಡ್ಯಾಮೇಜ್ ಆಗಿಬಿಡ್ತದೆ, ಆ ಬೋನ್ ನ್ಯಾರೋ ಎಲ್ಲ ಪುಡಿಪುಡಿ ಆಗ್ತಿದ್ದಂಗೆ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಬೆಡ್ ರಿಡನ್ನೇ, ವೀಲ್ ಚೇರ್ ಮೇಲೆ ಕುತ್ಕೋಬೇಕಿಲ್ಲ, ಸ್ಟಿಕ್ ಇಟ್ಕೊಂಡು ಓಡಾಡಬೇಕು ಆ ರೀತಿ. ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತಾರೆ. ಈ ಥರದ್ದೆಲ್ಲ ಒಂದು ಕಾಯಿಲೆ. ನೆಕ್ಸ್ಟು ಆಟೋ ಇಮ್ಯುನಿ ಡಿಫಿಷಿಯನ್ಸಿ ಆದಾಗ ಇನ್ಫ್ಲಮೇಷನ್ ತುಂಬ ಬರ್ತದೆ. ಆಟೋ ಇಮ್ಯುನಿ ಡಿಫಿಷಿಯನ್ಸಿನು ನಾನು ಆಗಲೇ ಇದೆ, ಬರ್ಗರ್ ಅಂತೆ, ಪಿಜ್ಜಾ ಅಂತೆ, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್, ಇದರಿಂದ ನಮ್ಮ ಆಟೋ ಇಮ್ಯುನಿ ಸಿಸ್ಟಮು ಡೌನ್ ಆಗುತ್ತೆ. ರೊಮಟೆಡ್ ಆರ್ಥರೈಟಿಸ್ ಬರಲಿಕ್ಕೆ ಕಾರಣ ನಮ್ಮ ಜೀವನ ಶೈಲಿಯಲ್ಲಿ ಸರಿಪಡಿಸ್ಕೊಳ್ಳಿಲ್ಲ ಅಂದರೆ. ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಇದೊಂದು ಹೊಸದಿದು. ಚರ್ಮವ್ಯಾಧಿ ರೋಗ, ಮೂಳೆ ರೋಗ ಎರಡೂ ಇರುತ್ತದೆ. ಸೋರಿಯಾಸಿಸ್ ಅಂದರೆ ಚರ್ಮ ರೋಗ ಜೊತೆಗೆ ಆರ್ಥರೈಟಿಸ್, ಅಲ್ಲಲ್ಲಿ ಆ ಹುಳ ಜಾಯಿಂಟ್ನ ತಿಂತಾ ಬಂದುಬಿಡ್ತದೆ. ಯಾವಾಗ ಆ ಹುಳಗಳು ಸೋರಿಯಾಸಿಸ್ ಚರ್ಮದಲ್ಲಿರುತ್ತೆ, ಹುಳ ಜಾಯಿಂಟ್ಸಲ್ಲಿ ಯಾವಾಗ ತಿಂತಾ ಬಂತು ಆಗ ಅದೆಲ್ಲ ಪುಡಿ ಪುಡಿ ಆಗ್ತಾ ಹೋಗುತ್ತದೆ. ಆಮೇಲೆ ಈ ಪಾದದ ಹೆಬ್ಬೆಟ್ಟು, ಕೈ ಬೆರಳೆಲ್ಲ ಊದ್ಕೊಳ್ಳುತ್ತೆ, ಅದಕ್ಕೆ ಗೋಟ್ ಅಂತಾರೆ. ಇದಿಷ್ಟು ಈ ನಮ್ಮ ಆಚಾರ ವಿಚಾರ, ಜೀವನ ಶೈಲಿ ಮತ್ತು ತಿನ್ನೋ ವಿಚಾರ, ಆಹಾರ ಪದಾರ್ಥದಲ್ಲಿ ಏರುಪೇರು ಆದಾಗ ಬರುತ್ತದೆ. ಇನ್ನೊಂದು ಮೂಲ ಕಾರಣ ಇದೆ, ಇದು ಅಲ್ಲದೇ ಇನ್ನೇನಕ್ಕೆ ಬರ್ತೇವೆ ನಾವು, ಚೆನ್ನಾಗಿ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಆದರೂ ನಮಗೆ ರೊಮಟೆಡ್ ಆರ್ಥರೈಟಿಸು, ಆಸ್ಟಿಯೋ ಆರ್ಥರೈಟಿಸು, ಸೋರಿಯಾಟಿಕ್ ಆರ್ಥರೈಟಿಸ್ ಇದೆ ಅಂತ ಹೇಳ್ತಾರೆ. ಈ ಆರ್ಥರೈಟಿಸ್ ಸಿಂಪ್ಟಮ್ಸ್ ಏನು ಅಂತ ಕೇಳಿದಾಗ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಫಸ್ಟು ನಮ್ಮ ಜಾಯಿಂಟ್ಸಲ್ಲಿ ನೋಡಿ, ಈ ಜಾಯಿಂಟ್ಸಲ್ಲಿ ಲಿಗಮೆಂಟ್ಸು, ಟೆಂಡನ್ಸ್ ಮತ್ತು ಈ ಮೆಟಾಕಾರ್ಪಲ್ಸು, ಕಾರ್ಪಲ್ಸಲ್ಲೆಲ್ಲ ಪೇನ್ ಶುರುವಾಗುತ್ತಿಲ್ಲಲ್ಲ, ಸ್ಟಿಫ್ನೆಸ್ ಇರ್ತದೆ, ಹಿಂಗೆ ಇರ್ತದೆ, ಹಿಂಗೆ ಬಗ್ಸೋಕ್ಕಾಗಲ್ಲ, ಸ್ಟಿಫ್ನೆಸ್ ಭಾಳ ಗಟ್ಟಿಯಾಗಿ ಮರದ ಕೊಂಬೆ ಥರ ಇರ್ತದೆ, ಊತ ಇರ್ತದೆ, ಸ್ವೆಲ್ಲಿಂಗ್ ಇರ್ತದೆ, ಮತ್ತು ಎಲ್ಲ ಅಲ್ಲೆಲ್ಲ ಸ್ವಲ್ಪ ಕಪ್ಪು 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 ಥರ ಕಾಣುತ್ತೆ, ಕಪ್ಪು ಕಪ್ಪು ಮಚ್ಚೆ ಥರ ಕಪ್ಪು ಕಲರ್ದು ಬರುತ್ತೆ, ಅಲ್ಲಿ ಯೂರಿಕ್ ಆ್ಯಸಿಡ್ ಇದೆ ಅಂತ ಅರ್ಥ. ಅಲ್ಲಿ ಎಲ್ಲಿ ಇಲ್ಲೆಲ್ಲ ಕಪ್ಪಿರ್ತದೋ ಅಲ್ಲೆಲ್ಲ ಯೂರಿಕ್ ಆ್ಯಸಿಡ್ ಇದೆ ಅಂತ, ಅದೇ ಥರ ಬೆರಳಲ್ಲೂ ಅಷ್ಟೇ. ಆಮೇಲೆ ಸೌಂಡ್ ಬರುತ್ತೆ, ಟಕ್ ಟಕ್ ಅಂತ ಸೌಂಡ್ ಬರ್ತದೆ, ಸೌಂಡ್ ಬರ್ತಿದೆ ಅಂತಂದರೆ ಆರ್ಥರೈಟಿಸ್ ಇದೆ. ಸಿಕ್ಕಾಬಟ್ಟೆ ಪೇಯ್ನು, ಒಂದು ವೆಯ್ಟ್ ಎತ್ತಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಕೈನ ಹಿಂಗೆ ಮೇಲೆ ಎತ್ತಕ್ಕಾಗಲ್ಲ, ಹಿಂಗೆಲ್ಲ ಮಾಡಲಿಕ್ಕಾಗಲ್ಲ, ಈ ಥರ ಹಿಂಗೆಲ್ಲ ಚಲನವಲನಗಳು ಈ ಥರ ಎಲ್ಲ ಮಾಡಲಿಕ್ಕಾಗೋದಿಲ್ಲ, ಲಾಕ್ ಆಗಿಬಿಟ್ಟಿರ್ತದೆ. ಇದು ಆರ್ಥರೈಟಿಸ್ ಸಿಂಪ್ಟಮ್ಸು. ನೆಕ್ಸ್ಟು ತುಂಬ ಚಳಿ ಆದಾಗ ಎಲ್ಲ ಎಳ್ತಾ ಬಂದುಬಿಡ್ತದೆ. ಈ ಮಾರ್ಬಲ್ಸು ಮನೇಲಿ ಟೈಲ್ಸ್ ಹಾಕಿರ್ತಾರಲ್ಲ ಮುಸಾಕ್, ಅವೆಲ್ಲ
ಬರೀ ಕಾಲಲ್ಲಿ ಓಡಬಾರ್ದು ಆರ್ಥರೈಟಿಸ್ ಪೇಷೆಂಟ್. ಆರ್ಥರೈಟಿಸ್ ಪೇಷೆಂಟ್ ಚಪ್ಪಿ ಹಾಕೋಬೇಕು ಇಲ್ಲ ಸಾಕ್ಸ್ ಹಾಕೋಬೇಕು, ಬರೀ ಕಾಲಲ್ಲಿ ಓಡಾಡಬಾರ್ದು. ರಾತ್ರಿ ಹೊತ್ತು ಮಲಗಬೇಕಾದ್ರೆ ಬೆಚ್ಚಗಿರಬೇಕು ಅವ್ರ ಬಾಡಿ. ಹೆಚ್ಚಿಗೆ ಬೆಚ್ಚಗಿದ್ದಷ್ಟು ಯೂರಿಕ್ ಆ್ಯಸಿಡ್ ಮೆಲ್ಟ್ ಆಗ್ತಾ ಹೋಗುತ್ತೆ ಬಾಡಿ ಜಾಯಿಂಟ್ಸಲ್ಲಿ. ಮಫ್ಲರು, ಕಿವಿಗೆ ಹತ್ತಿ ಇಟ್ಕೊಳ್ಳೋದು, ಮಫ್ಲರ್ ಕಟ್ಕೊ ಸ್ವೆಟರ್ ಹಾಕ್ಕೊಳ್ಳೋದು, ತುಂಬ ಬೆಚ್ಚಗೆ ಇರಬೇಕು. ಬೆಳಗಿನ ಜಾವ ಈ ಧನುರ್ಮಾಸ ಆಷಾಢ ಮಾಸದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರೋದು, ಕಂಟಿನ್ಯೂಸ್ ಮಳೆ, ಕೋಲ್ಡು, ಸೂರ್ಯನೇ ಕಣ್ಣಿಗೆ ಕಾಣಲ್ಲ, ವಾರಗಟ್ಟಲೆ ಬರೀ ಮಳೆ ಬೀಳ್ತಾ ಇರ್ತದೆ. ಅಂಥ ಸಮಯದಲ್ಲಿ ಇವ್ರಿಗೆಲ್ಲ ಎಳೆತ ಶುರುವಾಗ್ಬಿಡುತ್ತೆ, ನೋವು ಶುರುವಾಗ್ಬಿಡ್ತದೆ, ಕೂರೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಬಗ್ ನಡಿಬೇಕು, ಡೋರ್ ಓಪನ್ ಮಾಡೋಕ್ಕಾಗಲ್ಲ, ಹಿಂಗೆ ಕೈ ಎತ್ತಕ್ಕಾಗಲ್ಲ, ಪುಸ್ತಕ ತೊಗೊಂಡು ಬರೆಯೋಕ್ಕಾಗಲ್ಲ, ಲೋಟ ಇಟ್ಕೊಳೋಕ್ಕಾಗಲ್ಲ, ಒಂದ್ಸಲ ತಿನ್ನೋಕ್ಕಾಗಲ್ಲ ಊಟ, ಯಾರಾದರೂ ತಿನ್ನಿಸ್ಬೇಕು. ಆ ರೀತಿ ಆರ್ಮ್ ಲಾಕ್ ಆಗಿಬಿಡ್ತದೆ, ರಿಸ್ಟ್ ಲಾಕ್ ಆಗಿಬಿಡ್ತದೆ, ಜಾಯಿಂಟ್ಸ್ ಎಲ್ಲ ಲಾಕ್ ಆಗಿಬಿಡ್ತದೆ. ಅವರಿಗೆಲ್ಲ ಎಣ್ಣೆ ಹಚ್ಕೊತಿರ್ತಾರೆ, ಆಯಿಲ್ಲು ಈ ಆಯಿಲ್ ಅಂತೆಲ್ಲ ಹೇಳಿ ಹಚ್ಕೊಂಡು ಹಚ್ಕೊಂಡು ಫ್ರೀ ಮಾಡಿಕೊಂಡು ಇದು ಮಾಡ್ತಾರೆ. ಎಷ್ಟು ಯಾರಿಗೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಇದೆಯೋ ಅವ್ರಿಗೆ ಈ ಥರದ ರೋಗ ಜಾಸ್ತಿ ಇದೆ. ಅದಕ್ಕೆ ದಿನನಿತ್ಯ ಎರಡು ಸಲ ಟಾಯ್ಲೆಟ್ಗೋಬೇಕು, ಬೆಳಗ್ಗೆ ಮತ್ತು ಸಂಜೆ ಮಲ ವಿಸರ್ಜನೆ ಮಾಡಬೇಕು. ನೀವು ಏನೇನು ತಿಂತಿರೋ ಏನೇನು ಕುಡಿತಿರೋ ಗೊತ್ತಿಲ್ಲ, ಆವತ್ತಿಂದ ಅವತ್ತು ಡೈಜೆಸ್ಟ್ ಆಗಿ ಅದು ಈಚೆ ಹೊಟ್ಟೋಬೇಕು. ಬೇಡದ ವಸ್ತುನ ಹೊರಗಡೆ ಮಲದಲ್ಲಿ ಈಚೆ ಹೊರಗಡೆ ಬರಬೇಕು. ಯಾವಾಗ ಕಾಲಲ್ಲಿ ಕೈಯಲ್ಲಿ ಮಂಡಿಲೆಲ್ಲ ಪೇನ್ ಶುರುವಾಯಿತು, ಟಕ್ 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 ಅಂತ ಶುರುವಾಯಿತು ಅಂತಂದರೆ ಒಳಗಡೆ ಮೂಳೆ ಮುರಿತಾ ಇದೆ ಅಂತ, ಪೌಡ್ರ್ ಆಗ್ತಿದೆ, ಪೌಡ್ರ್ ಥರ ಸೌದೋಗ್ಬಿಡ್ತದೆ ಅದು. ಲೆಗಮೆಂಟ್ ಟೈರ್ ಅಂತೀವಲ್ಲ ನಾವು, ಹಾಗೆ ಎಲ್ಲ ಪುಡಿ ಪುಡಿ ಆಗ್ತಾ ಬಂದರೆ ಆಸ್ಟಿಯೋ ಆರ್ಥರೈಟಿಸನ್ನು, ಆಸ್ಟಿಯೋಪೋರಿಯಾಸಿಸ್ ಅಂತೆಲ್ಲ ಕರೀತಾರೆ. ಈ ಕಾಯಿಲೆ ಗುರಿ ಆಗಿಬಿಡ್ತು ಅಂತಂದರೆ ಏನು ಮಾಡೋಕ್ಕಾಗಲ್ಲ, ರಾಡ್ ಹಾಕಬೇಕು ಮತ್ತು ಪ್ಲೇಟ್ ಹಾಕಬೇಕು, ಆಪ್ರೇಷನ್ ಮಾಡಿ ಅಂತಾರೆ. ಆದರೂ ಗ್ಯಾರಂಟಿ ಕೊಡಲ್ಲ, ಆಪ್ರೇಷನ್ ಮಾಡಿ ಸಸರೆ ನಡೀತೀನಾ, ಸರಿಯಾಗಿ ಕೂತ್ಕೋತೀನಾ, ನಿಂತ್ಕೊಳ್ತೀನಾ, ಏನೂ ಗ್ಯಾರಂಟಿ ಕೊಡಲ್ಲ. ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ ಲಕ್ಷಗಟ್ಟಲೆ ಬಿಲ್ ಮಾಡಿಬಿಡ್ತಾರೆ ಆಪ್ರೇಷನ್ ಮಾಡಿ. ಇನ್ನೊಂದು ವಿಚಿತ್ರ ಅಂತಂದರೆ ಈ ತಣ್ಣಗಿರೋ ಐಟಮ್ಸು ಫ್ರಿಜ್ಜಲ್ಲಿರೋದು, ತಣ್ಣಗಿರೋ ಹಣ್ಣುಗಳು ಫ್ರಿಜ್ಜಲ್ಲಿಟ್ಟಿರೋದು, ನೆನ್ನೆ ಮೊನ್ನೆ ಮಾಡಿರೋ ಸಾಂಬಾರನ್ನ ಮೂರು ದಿನ ಹಾಕ್ಸಿ ಇಟ್ಕೊಂಡು ಊಟ ಮಾಡೋದು ಫ್ರಿಜ್ಜಲ್ಲಿ. ಕೋಲ್ಡ್ ಮೊಸರು, ಕೋಲ್ಡ್ ಮಜ್ಜಿಗೆ, ತಣ್ಣಗಿರೋದು ಮೊಸರು ಮಜ್ಜಿಗೆ ಕುಡಿದಷ್ಟು ತಿಂದಷ್ಟು ಆರ್ಥರೈಟಿಸ್ ಜಾಸ್ತಿ ಆಗುತ್ತೆ, ಬಾಡಿ ಯಾವಾಗಲೂ ವಾರ್ಮಪ್ ಇರಬೇಕು. ಅದಕ್ಕೆ ಇವತ್ತಿನ ಒಂದು ಜೀವನ ಶೈಲಿಲಿ ನಾನು ಆಗಲೇ ಹೇಳಿದೆ, ಆರ್ಥರೈಟಿಸು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಬರ್ತಿದೆ ಅಂಥೇಳಿ. ಇದನ್ನು ಒಂದೇ ವಾದ ಕ್ಯೂರ್ ಮಾಡಿಬಿಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಈಗ ಎಲ್ಲಿ ಈಗ ಇಲ್ಲಿ ಶೋಲ್ಡರ್ ಸ್ಪೀಸ್ ಅಲ್ಲಿಗೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ, ಮಂಡಿಗೆ ಇಂಜೆಕ್ಷನ್ ಕೊಡ್ತಾರೆ, ಅಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ಸೋಡಿಯಮ್ನ ಇನ್ಕ್ರೀಸ್ ಮಾಡ್ತಾರೆ ಅವರು. ಇದಕ್ಕೆ ಬರಲಿಕ್ಕೆ ಮೂಲ ಕಾರಣ ಅಂತಂದರೆ ಅಂಗವಿಕಲರ ಶಾಪ ಇತ್ತು ಅಂದರೆ ಅಂಗವಿಕಲರಿಗೆ ಟೀಕೆ ಮಾಡಿದರೆ ಕುಷ್ಠರೋಗಿಗಳು ಮತ್ತು ತೊನ್ನು ರೋಗದವರಿಗೆ ನಾವು ಟೀಕೆ ಮಾಡಿದರೆ ಈ ದೋಷ ಬರುತ್ತೆ ಅಂತೇಳಿ ಕರ್ಮ ಸಿದ್ಧಾಂತಲ್ಲಿ ಹೇಳುತ್ತೆ. ತೊನ್ನು ಬಂದವರಿಗೆ ಕುಷ್ಠರೋಗ ಬಂದವ್ರನ್ನ ನಾವು ಟೀಕೆ ಮಾಡಿದರೆ, ಅಂಗವಿಕಲರಿಗೆ ನಾವು ಟೀಕೆ ಮಾಡಿ ಮನಸ್ಸು ನೋಯಿಸಿದರೆ ಅವರಿಗೆ ಈ ಥರ ರೋಗ ಬರುತ್ತದೆ, ಅವ್ನು ಕುರುಡ, ಅವ್ನು ಕುರುಡ, ಅವ್ನು ಕುಂಟ, ಅವ್ನು ಕುಂಟ ಮೂಗ ಅಂತೇಳಿ ನಾವು ಟೀಕೆ ಮಾಡ್ತಿದ್ರೆ ನಾವು ಕುಂಟ, ಎಲ್ಲ ಮೂಳೆನೂ ಸವಿತವಾಗಿ ಕುಂಟ್ರಾಗ್ಬಿಡ್ತೀವಿ. ಮೂಗ ಅಂತಲೇ ಮಾತಾಡೋಕ್ಕಾಗಲ್ಲ. ಆರ್ಥರೈಟಿಸು ಯಾವ ಲೆವೆಲ್ ಬೇಕಾದ್ರೂ ಡ್ಯಾಮೇಜ್ ಮಾಡ್ಬೋದು, ಹಾರ್ಟು ಡ್ಯಾಮೇಜ್ ಮಾಡೋಕ್ಕೆ ಸಾಧ್ಯತೆ ಉಂಟು, ಆರೆಸ್ಟ್ ಫ್ಯಾಕ್ಟರ್ ಜಾಸ್ತಿ ಇರೋ, ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ. ಆಮೇಲೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತೇಳಿ ಚರ್ಮವ್ಯಾಧಿ ರೋಗ, ಪೂರ್ತಿ ಸ್ಕಿನ್ನೇ ಚೇಂಜ್ ಆಗಿಬಿಡ್ತದೆ ಸೋರಿಯಾಸಿಸ್ ಬರ್ತೀವಿ ಆರ್ಥರೈಟಿಸಿಂದ. ಸೋರಿಯಾಟಿಕ್ ಆರ್ಥರೈಟಿಸ್ ಬಂತು ಅಂತಂದರೆ ಕೆಲವರಿಗೆ ಡಯಾಬಿಟಿಸ್ ಬರುತ್ತೆ, ಬಿ ಪಿನೂ ಬಂದುಬಿಡುತ್ತದೆ. ಅದರಿಂದ ಈ ಆರ್ಥರೈಟಿಸು ಶುಗರ್ನು ಕ್ರಿಯೇಟ್ ಮಾಡುತ್ತೆ, ಬಿ ಪಿನೂ ಶುರು ಮಾಡುತ್ತೆ, ಸ್ಕಿನ್ ಡಿಸೀಸು ಶುರು ಮಾಡಿಬಿಡುತ್ತೆ. ಇನ್ನೊಮ್ಮೆ ಫ್ರೀ ಇದ್ದಾಗ ನಾನು ಸೋರಿಯಾಟಿಕ್ ಆರ್ಥರೈಟಿಸ್ ಬಗ್ಗೆ ಸ್ಪೆಷಲ್ ಎಪಿಸೋಡ್ ಮಾಡ್ತೀನಿ ನಾನು. ಈಗ ಸದ್ಯಕ್ಕೆ ನಾನು ಓವರಾಲ್ ಆರ್ಥರೈಟಿಸ್ ಬಗ್ಗೆ, ಮೂಳೆ ರೋಗದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯೂರಿಕ್ ಆ್ಯಸಿಡ್ಡು ಅದೊಂದು ಪಾಯ್ಸನ್ ವಿಷ, ಅದು ನಮ್ಮ ಬಾಡಿಲಿ ಹೆಚ್ಚಿಗೆ ಪ್ರೊಡಕ್ಷನ್ ಆಗೋಕ್ಕೆ ಬಿಡಬಾರ್ದು, ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ ಬಿಡಬಾರ್ದು. ಎರಡನೇದು, ನಾವು ಸಾಕಷ್ಟು ಸೂರ್ಯನ ಕಿರಣಗೆ ಎಕ್ಸ್ಪೋಸ್ ಆಗ್ತಿಲ್ಲ, ಅಂದರೆ ವೈಟಮಿನ್ D3 ಡಿಫಿಷಿಯನ್ಸಿ ಇರ್ತದೆ ನಮ್ಮಲ್ಲಿ. ಅದಕ್ಕೆ ಸೂರ್ಯನ ಬೆಳಕಿಗೆ ನಾವು ಎಕ್ಸ್ಪೋಸ್ ಆಗಬೇಕು, ಸೂರ್ಯನ ಕಿರಣಕ್ಕೆ ನಾವು ಮೈ ಒಡ್ಬೇಕು, ಒಂದು ಅರ್ಧ ಮುಕ್ಕಾಲು ಗಂಟೆ ಬೆವರುವಷ್ಟು ಎಕ್ಸಸೈಸ್ ಮಾಡಬೇಕು, ಶರೀರ ಬೆವರ್ಸ್ ಬರಬೇಕು. ಆ ಲೆವೆಲ್ಗೆ ವಾಕಿಂಗು, ಜಾಗಿಂಗು, ಎಕ್ಸಸೈಸು, ಯೋಗ ಅಂತೆ, ಏರೋಬಿಕ್ಸು, ಏನೋ ಒಂದು ಶರೀರಕ್ಕೆ ವ್ಯಾಯಾಮವನ್ನು ಆಗಾಗಿ ಇಟ್ಕೋತಾ ಇರಬೇಕು. ಮೂರನೇದು, ಹೆಚ್ಚಿಗೆ ನೀರು ಕುಡಬೇಕು ನಾವು. ಹೆಚ್ಚಿಗೆ ನೀರು ಕುಡಿದಷ್ಟು ಆ ಯೂರಿಕ್ ಆ್ಯಸಿಡ್ಡು ಬಾಡಿಯಿಂದ ಹೋಗುತ್ತೆ. ನೀರು ಕುಡಿಲ್ಲ ಅಂತಂದರೆ ಕಾಲೆಲ್ಲ ಊತ ಬರುತ್ತೆ, ಕಾಲು ಊತ್ಕೋತಾ ಇದ್ದೇನೆ, ಸರಿಯಾಗಿ ನೀರು ಕುಡಿಯೋದಿಲ್ಲ ಅಂತ. ಮಂಡಿ ನೋವು ಬರ್ಬೋದು, ಬಾಡಿಯಲ್ಲಿ ಜಾಯಿಂಟ್ಸ್ ಪೇನೇ ಬರಬಾರ್ದು ಅಂತಂದರೆ ಸ್ವೆಲ್ಲಿಂಗ್ ಇರಬಾರ್ದು, ಸ್ಟಿಫ್ನೆಸ್ ಇರಬಾರ್ದು, ಮತ್ತು ಪೇನ್ ಇರಬಾರ್ದು ಅಂದರೆ ಹೆಚ್ಚೆಚ್ಚಿಗೆ ನೀರು ಕುಡಿಬೇಕು.
ನೀರು ಕುಡಿದಷ್ಟು ಬಹಳ ಒಳ್ಳೆಯದು. ಎಸಲ ಬೇಕಾದ್ರೆ ಎಸಸ್ಕೋಗಿ ನೀರು ಕುಡಿತಾ ಇರಿ, ನೀರು ಕುಡಿದಷ್ಟು ಭಾಳ ಒಳ್ಳೆಯದು. ಈ ಆರ್ಥರೈಟಿಸ್, ಆಸ್ಟಿಯೋ ಆರ್ಥರೈಟಿಸ್, ಆಸ್ಟಿಯೋಪೊರಿಯಾಸಿಸ್, ಮತ್ತು ರೊಮಟೆಡ್ ಆರ್ಥರೈಟಿಸು, ಸೋರಿಯಾಟಿಕ್ ಆರ್ಥರೈಟಿಸು, ಗೋಟ್, ಇದನ್ನೆಲ್ಲ ನಾವೇ ಮುದ್ರೆ ಮುಖ್ಯನ ಕ್ಯೂರ್ ಮಾಡಬೇಕು ಅಂತಂದರೆ, ನಿಮ್ಗೆ ಯಾವ ಬೆರಳು ಬೆಂಡ್ ಮಾಡೋಕ್ಕಾಗ್ತಿಲ್ವೋ ಆ ಬೆರಳು ತೊಗೊಳ್ಳಿ. ಇದು ಬೆಂಡ್ ಮಾಡೋಕ್ಕಾಗ್ತಿಲ್ಲ, ಈಗ ಇದ್ರ ಮೇಲೆ ಸ್ವಲ್ಪ ಬೆಂಡ್ ಮಾಡಿ ಹೀಗೆ ಹೆಬ್ಬೆಟ್ಟು ಇಟ್ಟು ಹೆಬ್ಬೆಟ್ ಮೇಲೆ ಹೀಗೆ, ಆಗ ಇಲ್ಲಿದೆಲ್ಲ ಸ್ಟಿಫ್ನೆಸ್ಸು ಸ್ವೆಲ್ಲಿಂಗ್ ಹೋಗುತ್ತೆ. ನೆಕ್ಸ್ಟು ಮಧ್ಯದ ಬೆರಳಲ್ಲಿ ಹಿಂಗಿಡಿ, ಮಧ್ಯದ ಬೆರಳ ಮೇಲೆ ಹೆಬ್ಬೆಟ್ಟಿಡಿ, ಉಂಗುರದ ಬೆರಳ ಮೇಲೆ ಹೆಬ್ಬೆಟ್ಟಿಡಿ, ಕಿರು ಬೆರಳು ಹೆಬ್ಬೆಟ್ಟಿಡಿ. ಹೀಗೆ ಒಂದೊಂದು ಹೆಬ್ಬೆಟ್ಟು ಬೆಂಡ್ ಮಾಡಿ 10 ನಿಮಿಷ ಹಿಂಗೆ ಇಟ್ಕೊಂಡ್ರೆ ಈ ಜಾಯಿಂಟ್ಸಲ್ಲಿರೋ ಲಿಗಮೆಂಟ್ಸಲ್ಲಿರೋದೆಲ್ಲ ಸ್ವೆಲ್ಲಿಂಗ್ಸು, ಇನ್ಫ್ಲಮೇಷನು, ಸ್ಟಿಫ್ನೆಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ಅದು ಯೂರಿನ್ಗೆ ಹೋಗಿ ಯೂರಿನಿಂದ ತೆಗೆದಾಕ್ಬಿಡುತ್ತೆ ಯೂರಿಕ್ ಆ್ಯಸಿಡು. ಈ ಥರ ಇದೊಂದು ಮುದ್ರೆಗಳು. ಆಮೇಲೆ ನೀವು ಎಲ್ಲಿ ಈ ಬೆಂಡ್ ಮಾಡೋಕ್ಕಾಗಲ್ಲಲ್ಲ ಈ ಥರ, ಆಗ ಹಿಂಗೆ ಇಟ್ಕೊಂಡು ಜಸ್ಟ್ ಒಂದು 1/2 ಗಂಟೆ ಈ ರೀತಿ ಬಿಸಿ ಆಗಬೇಕು. ಅದಕ್ಕೆ ನೋಡಿ, ತೋಡ್ ಬೆಳ್ಳ ಮೇಲೆ ಹೆಬ್ಬೆಟ್ಟಿಟ್ಟು ಒಂದು 10 ನಿಮಿಷ ಕೂತ್ಕೊಳ್ಳಿ. ಮಧ್ಯದ ಬೆಳ್ಳ ಮೇಲೆ ಹೆಬ್ಬೆಟ್ಟಿಟ್ಟು ಹಿಂಗೆ ಪ್ರೆಸ್ ಮಾಡಿ 10 ನಿಮಿಷ ಇಟ್ಕೊಳ್ಳಿ. ಉಂಗುರದ ಬೆಳ್ಳ ಮೇಲೆ ಬೆಂಡ್ ಮಾಡಿ 10 ನಿಮಿಷಕ್ಕೆ ಇಟ್ಕೊಳ್ಳಿ. ಕಿರು ಬೆಳ್ಳ ಮೇಲೆ ಹಿಂಗೆ ಬೆಂಡ್ ಮಾಡಿ ಹಿಂಗೆ 10 ನಿಮಿಷ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಕೂತ್ಕೊಂಡ್ರೆ 10 ನಿಮಿಷ ನಿಮಗೆ ಬಾಡಿಲಿ ಆ ಯೂರಿಕ್ ಆ್ಯಸಿಡ್ಡು ಡಿಸಾಲ್ವ್ ಆಗಿ ಆ ಕ್ರಿಸ್ಟಲ್ಸ್ ಎಲ್ಲ ಮೆಲ್ಟ್ ಆಗಿ ಯೂರಿನ್ ಮುಖಾಂತರ ಮಲದ ಮುಖಾಂತರ ಹೊರಟೋಗುತ್ತೆ. ನೀವು ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಒಳ್ಳೆ ಹಾಲಿನ ನೊರೆ ಥರ ಬರುತ್ತೆ, ಯೂರಿಕ್ ಆ್ಯಸಿಡ್ ಹೋಗ್ತಾ ಇದೆ ಅಂತ ಅರ್ಥ. ಒಂದು, ಸೂರ್ಯನ ಬೆಳಕಲ್ಲಿ ಕೂತ್ಕೊಂಡು 1/2 ಗಂಟೆ ಚೆನ್ನಾಗಿ ಬೆವರ್ಬೇಕು ನೀವು ಬೆಳಗ್ಗೆ ಹೊತ್ತು 8-10 ಗಂಟೆ ಒಳಗೆ. ಇದೊಂದು ಥೆರಪಿ. ಆರ್ಥರೈಟಿಸ್ಗೆ ಮೂಳೆಗೆ ಸಂಬಂಧಪಟ್ಟಂಥ ಅಧಿಪತಿ ಶನಿ ಗ್ರಹ. ಅದಕ್ಕೆ ಓಂ ಶಂ ಶನೇಶ್ಚರ ಯನಮಃ ಅಂತ ಹೇಳಬೇಕು. ಹೆಬ್ಬೆಟ್ಟು ಹೆಬ್ಬೆಟ್ಟನ್ನ ತೋರ್ಬೆರಳು ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಹಿಂಗೆ ಎಲ್ಲನೂ ಜೋಡಿಸ್ಕೊಳಿಂಗೆ. ಎಲ್ಲ ಬೆರಳು ಹಿಂಗೆ ಜೋಡಿಸ್ಕೊಂಡಾಗ ಶೋಲ್ಡರ್ಲ್ಲಿರೋ ಮೊಳಕೆಯಲ್ಲಿರೋ ಯೂರಿಕ್ ಆ್ಯಸಿಡು ಫ್ರೀಸ್ ಆಗಿರ್ತದಲ್ಲ, ಅಲ್ಲಾಡ್ಸೋಕ್ಕಾಗಲ್ಲ, ಎಲ್ಲ ಬಿಡುಗಡೆ ಆಗುತ್ತೆ. ಹಿಂಗೆ ಇಟ್ಕೊಂಡು ಓಂ ಶಂ ಶನೇಶ್ಚರ ಯ ನಮಃ, 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 ಓಂ ಶಂ ಶನೇಶ್ಚರ ಯ ನಮಃ ಅಂತ ಹೇಳಬೇಕು. ಶನಿದೇವ ಮೂಳೆಗೆ ಅಧಿಪತಿ, ಮೂಳೆಗಳಿಗೆ ಕಾರಕ ಇರುವಂಥ ಗ್ರಹ ಶನಿ. ಅದರಿಂದ ಶನಿ ದೋಷಕ್ಕೆ ಇದನ್ನು ಪರಿಹಾರ ಮಾಡಿಕೊಳ್ಬೇಕು. ಇದಲ್ಲದೆ ಇನ್ನೊಂದಿದೆ ಪರಿಹಾರ, ಮರ್ಮ ಥೆರಪಿ ಅಂತೇಳಿ. ಸುಮಾರು 1000 ವರ್ಷದ ವಿದ್ಯೆ ಇದು, ಶಿವನಿಂದ ಪಾರ್ವತಿಗೆ ಉಪದೇಶ ಆದಂಥ ವಿದ್ಯೆ. ಮರ್ಮ ಥೆರಪಿ ಅಂತಂದರೆ, ಮರ್ಮ ಚಿಕಿತ್ಸೆ ಅಂತಂದರೆ, ನಮ್ಮ ಶರೀರದಲ್ಲಿ 108 ಮರ್ಮಗಳಿವೆ ಮನಸ್ಸೊಂದು ಬಿಟ್ಟು. ಈ 107 ಮರ್ಮಗಳನ್ನ ನಾವು ಕಣ್ಣಾರೆ ನೋಡ್ಬೋದು, ಪ್ರೆಸ್ ಮಾಡ್ಬೋದು, ಮುಟ್ಬೋದು. ಮರ್ಮ ಅಂದರೆ ಸೀಕ್ರೆಟ್ ಪ್ಲೇಸ್ ಅಂತ. ಈ ಆರ್ಥರೈಟಿಸು, ಆಸ್ಟಿಯೋ ಆರ್ಥರೈಟಿಸು, ಸೋರಿಯಾಟಿಕ್ ಆರ್ಥರೈಟಿಸು, ಗೋಟು, ಮತ್ತು ರೊಮಟೆಡ್ ಆರ್ಥರೈಟಿಸು, ಮೂಳೆಗೆ ಎಂಥ ರೋಗ ಇದ್ದರೂ ಕೂಡ ಮರ್ಮದಲ್ಲಿ 2 ದಿನದಲ್ಲಿ ಕ್ಯೂರ್ ಮಾಡ್ಬೋದು, 2 ದಿವಸದಲ್ಲಿ ಪರ್ಮನೆಂಟಾಗಿ ಕ್ಯೂರ್ ಮಾಡ್ಕೋಬೋದು. ಆಗಿದೆ ಈ ಮರ್ಮ ವಿದ್ಯೆ. ಅದರಿಂದ ನಾನು ಇದೇ ತಿಂಗಳು 29, 30, 31 ನಾನು ಒಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಥೆರಪಿ ಕ್ಲಾಸ್ ಮಾಡ್ತಾಯಿದ್ದೀನಿ, ಮರ್ಮ ಚಿಕಿತ್ಸೆ ಶಿಬಿರವನ್ನು ಮಾಡ್ತಾಯಿದ್ದೀನಿ. ಅದರಲ್ಲಿ ಬ್ರೈನಲ್ಲಿ ಬ್ಲಾಕೇಜ್ ಇತ್ತು ಅಂದರೆ, ರಕ್ತ ಹೆಪ್ಪಿಕಟ್ಟಿದ್ರೆ, ಬ್ರೈನಲ್ಲಿ ಟ್ಯೂಮರ್ ಕ್ಷಯ ಇತ್ತು ಅಂದರೆ, ಬ್ರೈನಲ್ಲಿ ರಕ್ತ ಹರಿತಾ ಇಲ್ಲ, ಬ್ರೈನಲ್ಲಿ ಏನು ಡ್ಯಾಮೇಜ್ ಆಗಿತ್ತು, ಕಣ್ಣಿಗೆ ಸರಿಯಾದ ದೃಷ್ಟಿ ಕಾಣ್ತಿಲ್ಲ, ಕಿವಿ ಕೇಳ್ತಿಲ್ಲ, ಮೂಗಲ್ ದೋಷ, ಮೂಗಲ್ ಪಾಯಿಲ್ ಇಬ್ಬು, ಸೈನಸಾಟಿಸು, ಹಲ್ಲಲ್ಲಿ ರೋಗಗಳು, ಗಂಟಲಲ್ಲಿ, ನಾರಿಗಿನಲ್ಲಿ, ಥೈರಾಯ್ಡು ಇದ್ದರೆ, ಧ್ವನಿಪೆಟ್ಟಿಗೆ ಅನ್ನದ ದೋಷ, ಕ್ಯಾನ್ಸರ್ ಇತ್ತು ಅಂದರೆ, ಚೆಸ್ಟಲ್ಲಿ, ಚೆಸ್ಟ್ ಲಂಗ್ಸಲ್ಲೂ ಕೂಡ ಕೆಲವು ಟೈಮ್ ಸ್ಟೋನ್ ಫಾರ್ಮ್ ಆಗುತ್ತೆ, ಹಾರ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳು, ಆಮೇಲೆ ಡಯಾಬಿಟೀಸು, ಬಿ ಪಿ, ಗ್ಯಾಸ್ಟ್ರಿಟಿಕ್ಸು, ಅಲ್ಸರು, ಹೆಂಗಸಿನ ಮುಟ್ಟಿನ ಸಮಸ್ಯೆ, ಸಂತಾನದ ಸಮಸ್ಯೆ, ಗಂಡಸಿನಲ್ಲಿ ನಪುಂಸಕತೆ, ಸೆಕ್ಸ್ ಸಂಬಂಧಪಟ್ಟಂಥ ದೋಷಗಳು, ಮಲಬದ್ಧತೆ, ಪಿಸ್ತೂಲ, ಫಿಶರು, ಮೊಳೆ ರೋಗ, ಮೂರ್ಛೆ ರೋಗ, ಪಿಟ್ಸು, ಎಲ್ಲ ಥರ ಕ್ಯಾನ್ಸರು, ಯಾವ್ಯಾವ ಸೋರಿಯಾಸಿಸ್ಸು, ವರ್ಟಿ ವೆರಿಕಸ್ ವೈನು, ಈ ಥರದ್ದೆಲ್ಲನೂ ಕೂಡ ನಾವು ಮರ್ಮ ವಿದ್ಯೆಯಲ್ಲಿ ಕ್ಯೂರ್ ಮಾಡ್ಬೋದು. ಔಷಧಿ ಇಲ್ಲ, ಆಪ್ರೇಷನ್ ಇಲ್ಲ. ಮರ್ಮ ಅಂತಂದರೆ ಔಷಧಿ ತೊಗೊಳಂಗಿಲ್ಲ, ಆಪ್ರೇಷನ್ ಮಾಡೋಂಗಿಲ್ಲ, ಇಂಜೆಕ್ಷನು, ಟಾನಿಕು, ಮಾತ್ರೆ ಯಾವುದು ತೊಗೊಳ್ಳದೆ ಆಪ್ರೇಷನ್ ಇಲ್ಲದೆ ಎಲ್ಲ ಕಾಯಿಲೆಗಳು ನಾವೇ ಗುಣಪಡಿಸ್ಕೊಳ್ಳೋವಂಥ ಒಂದು ವಿಶೇಷವಾದ ವಿದ್ಯೆ ಮರ್ಮ ವಿದ್ಯೆ. ಇದನ್ನು ನಾನು 29, 30, 31 ಒಂದು ಪುಣ್ಯಕ್ಷೇತ್ರದಲ್ಲಿ ಕ್ಲಾಸ್ ಮಾಡ್ತಾಯಿದ್ದೀನಿ. ನನ್ನ ಜೊತೆಲೇ 3 ದಿವಸ ಇರಬೇಕು, ಅಲ್ಲಿ ಊಟ ವಸತಿ ಪುಸ್ತಕ ಎಲ್ಲ ಕೊಟ್ಟು ಕ್ಲಾಸ್ ಮಾಡ್ತಾಯಿದ್ದೀನಿ. ಇದು 3 ಡೇಸ್ ಕೋರ್ಸು ಈ ಮರ್ಮ ಥೆರಪಿ ಬಗ್ಗೆ.
ಇದನ್ನು ಕಲಿಯೋದ್ರಿಂದ ಏನು ಲಾಭ ಅಂತಂದರೆ, ಮೊದಲು ನಿಮ್ಮ ರೋಗಗಳನ್ನ ನೀವೇ ಕ್ಯೂರ್ ಮಾಡ್ಕೋಬೋದು, ನಿಮ್ಮ ಮನೆ ಮಂದಿಗೆ ಎಲ್ಲ ರೋಗ ಇದ್ದರೂ ಕ್ಯೂರ್ ಮಾಡ್ಬೋದು. ನೀವು ಇದನ್ನು ಕಲಿತ ಮೇಲೆ ಒಂದು ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ಲದೆ ಆಪ್ರೇಷನ್ ಇಲ್ಲದೆ ಎಲ್ಲರೂ ಕ್ಯೂರ್ ಮಾಡ್ಬೋದು. ಮೂರನೇದು, ತಿಂಗಳಿಗೆ ಇಷ್ಟು ಅಂತ ದುಡ್ಡು ನೀವು ಮೆಡಿಷನ್ಗೆ ಹಾಕ್ತಿದ್ದೀರ, ಮಾತ್ರೆ ಇಂಜೆಕ್ಷನ್ ಟಾನಿಕ್, ಅದನ್ನು ಸೇವ್ ಮಾಡ್ಬೋದು. ಒಂದೊಂದು ಸಲ ಹಾಸ್ಪಿಟ್ಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ, ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ರೂಪಾಯಿ ಕಟ್ಟೋ ಬದಲು ಈ ವಿದ್ಯೆ ಕಲ್ತ್ಕೊಂಡ್ರೆ ನಮಗೆ ಎಷ್ಟು ದುಡ್ಡು ಉಳಿತಲ್ಲ, ಔಷಧಿ ತೊಗೊಂಡಷ್ಟು ನಮಗೆ ಆಯುಷ್ ಕಮ್ಮಿ ಮತ್ತು ಆ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಸೈಡ್ ಎಫೆಕ್ಟು ಬರೋದು ಬೇಡ, ಔಷಧಿಗೆ ಇನ್ವೆಸ್ಟ್ ಮಾಡೋದು ಬೇಡ, ಹಾಸ್ಪಿಟ್ಲ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಬೇಡ ಅಂದರೆ ಈ ಮರ್ಮ ವಿದ್ಯೆ ಪ್ರತಿಯೊಬ್ಬರು ಕಲಿತು ಮನೆಗೊಬ್ಬ ವೈದ್ಯನ ಆಗಬೇಕು. ನನ್ನೊಂದು ಆಸೆ ಇದೆ, ಮನೆಗೊಬ್ಬ ವೈದ್ಯನ ಆದರೆ ಹಾಸ್ಪಿಟ್ಲ್ ಮೆಟ್ಲತ್ತೋ ಯೋ ಸಮಯನೇ ಬರೋದಿಲ್ಲ, ಪ್ರಮೇಯನೇ ಬರೋದಿಲ್ಲ. ಅದರಿಂದ ಈ ವಿದ್ಯೆ ಕಲ್ತ್ಕೊಳ್ಳಿ. ಇದು 29-31 ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಈ ವಿದ್ಯೆಗೆ ಜಾಯ್ನ್ ಆಗೋದು ಹೇಗೆ ಅಂದರೆ workshop.lakshmishrinivas.in ಅಂತೇಳಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, workshop.lakshmishrinivas.in ಅಂತ. ಇದಕ್ಕೆ ರಿಜಿಸ್ಟ್ರೇಷನ್ನು, ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಒಂದು ಪೇಜ್ ಬರುತ್ತೆ, ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರಿ. ಈ ಕೋರ್ಸ್ಗೆ ಯಾರು ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವ್ರು ಲಯ ಯೋಗ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಲಯ ಅಂದರೆ ನಾಶ ಮಾಡೋದು ಅಂತ, ಪೂರ್ವಜನ್ಮ ಶಾಪ ಪಾಪಗಳನ್ನೆಲ್ಲ ನಾವು ಲಯ ಮಾಡೋದು ಹೇಗೆ ಅಂತ ಈ ಕೋರ್ಸಿಗೆ ಬಂದವ್ರಿಗೆ ಅದೊಂದು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ವಿಶೇಷತೆ. ಅದರಿಂದ ಕೆಲವು ಐಫೋನಲ್ಲಿ ಇದು ವರ್ಕ್ ಆಗ್ತಿಲ್ಲ ಅಂತ ಕೆಲವು ಕಂಪ್ಲೇಂಟ್ ಬಂದಿದೆ. ಇನ್ನು ಎಲ್ಲ ಫೋನಲ್ಲೂ ವರ್ಕ್ ಆಗುತ್ತೆ. ಕೆಲವು ಟೈಮು ಸೆಕ್ಯೂರಿಟಿ ಜಾಸ್ತಿ ಇರೋದ್ರಿಂದ ಐಫೋನಲ್ಲಿ ಈ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗೋದು ಕಷ್ಟ ಅಂತಾರೆ. ಬೇರೆ ಫೋನಲ್ಲಿ ಅಥವಾ ಕಂಪ್ಯೂಟರ್ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೋಬೋದು. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇನ್ನು SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಟ್ವಿಟ್ಟರ್ನಲ್ಲಿ, ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡಿನ್ನೆಲ್ಲ ಕೂಡ ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರು ಅವರು ನಮ್ಮ www.lakshmishrinivas.in ಅಂತ ಲಾಗಿನ್ ಆಗಿ ಯಾವ ಡೇಟ್ಗೆ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್ನ. ಬರಬೇಕಾದ್ರೆ ನಿಮ್ಮ ಜಾತಕ ಇರೋ ಜಾತಕ ತೊಗೊಂಬನ್ನಿ, ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರೆ ಭಾಳ ಒಳ್ಳೆಯದು. ಮತ್ತು ಕೆಲವರು ವಾಸಿ ಆಗದಂಥ ಕಾಯಿಲೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ಇತ್ತಂದರೆ ಆ ರಿಪೋರ್ಟ್ಸ್ ತೊಗೊಂಬಂದು ನಾವು ಮೆಡಿಕಲ್ ಆಸ್ಟ್ರಾಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಮೊತ್ತೊಮ್ಮೆ ಹೇಳ್ತಾ ಇದ್ದೀನಿ. 29-30-31 ಮರ್ಮ ಥೆರಪಿ ಕ್ಲಾಸ್ ಇದು, ಈ ಕೆಳಗಡೆ ತೋರಿಸೋ ಲಿಂಕಲ್ಲಿ ಜಾಯ್ನ್ ಆಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.